ನಮಸ್ಕಾರಗಳು ಶ್ರೀಮತಿ ನಿರ್ಮಲಾ ಶಿವರಾಜು ಬುಳ್ಳ ಇವರ 6ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ಶ್ರೀಮತಿ ನಾಗರತ್ನಮ್ಮ ಶಿವಶರಣಪ್ಪ ಕಮಲಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇಲ್ಲಿ ನಡೆಯತಕ್ಕಂಥ ಕ್ರೆಡೆನ್ಸ್ ಐಎಎಸ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಐಎಎಸ್ ಉಚಿತ ತರಬೇತಿ ಕಾರ್ಯಾಗಾರದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಚಿಕ್ಕ ಗುರು ನಂಜೇಶ್ವರ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಶ್ರೀಮತಿ ಸಾವಿತ್ರಿರವರೇ ಕಾಲೇಜಿಗೆ ಭೂಮಿಯನ್ನು ದಾನ ಮಾಡಿರತಕ್ಕಂಥ ಶ್ರೀ ಶಿವಶರಣಪ್ಪ ಕಮಲಾಪುರವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಶ್ರೀ ಅನಿಲ್ ಕುಮಾರ್ ಬುಳ್ಳ ಸಂಸ್ಥಾಪಕರು ಮತ್ತು ವ್ಯವಸ್ಥಾಪಕರು ಕ್ರೆಡೆನ್ಸ್ ಐಎಎಸ್ ಅಕಾಡೆಮಿ ಬೆಂಗಳೂರವರೇ ಶ್ರೀ ಶಿವರಾಜ್ ಬುಳ್ಳ ವಿಶ್ರಾಂತ ಜೆಇ ಜಸ್ಕಾಂರವರೇ ಪ್ರೊಫೆಸರ್ ಜಿ ಎಸ್ ಮಾಲಿ ಪಾಟೀಲ್ರವರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಶಾಂತಲಾ ಪಾಟೀಲ್ರವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರೇ ಮತ್ತು ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಕಳೆದ ಒಂದು ಗಂಟೆಯಿಂದ ಬಿಸಿಲಲ್ಲಿ ಕುಳಿತಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನೀವು ಬಿಸಿಲಲ್ಲಿ ಇದ್ದೀರಾ ನಾವು ನೆರಳಲ್ಲಿದ್ವಿ ಹಾಗಾಗಿ ನನಗೊಂದು ಸ್ವಲ್ಪ ಬೇಜಾರಾಗ್ತಾ ಇದೆ ಮಾತಾಡೋದಕ್ಕೆ ಬಿಸಿಲು ಜಾಸ್ತಿ ಇಲ್ಲ ಸ್ವಲ್ಪ ತಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಪರವಾಗಿಲ್ಲ ಅಲ್ವಾ ಹಾ ಸುಸ್ತಾಗಿದ್ದೀರಾ ಊಟದ ಸಂದರ್ಭ ಇದು ಒಂದುವರೆನಲ್ಲಿ ನಾವು ನಿಮಗೆ ಮೋಟಿವೇಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟದ ಕೆಲಸ ಆದರೂ ಕೂಡ ಹಸಿವಿದ್ರೆ ಮಾತ್ರ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅದು ಹೊಟ್ಟೆ ಹಸಿವು ಮಾತ್ರ ಅಲ್ಲ ಜ್ಞಾನದ ಹಸಿವು ಹೊಟ್ಟೆ ಹಸಿವು ಯಾವ ಸ್ಥಾನಕ್ಕೆ ನೀವು ಹೋಗಬೇಕು ಆ ಸ್ಥಾನದ ಬಗ್ಗೆ ತಾವು ಹಸಿವನ್ನು ಕಂಡಿದ್ರೆ ಡೆಫಿನೆಟ್ ಆಗಿ ತಾವು ಅದನ್ನು ಸಂದರ್ಭವನ್ನು ಮುಟ್ತೀರಾ ಅಂತ ನನ್ನ ಪರ್ಸನಲ್ ಆಗಿ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸಿಂದ ಕೂಡ ಹೇಳ್ತೀನಿ ಅದೇ ಅನೇಕ ರೀತಿಯ ಸಾಧಕರು ಕೂಡ ಅದನ್ನು ಹೇಳಿದ್ದಾರೆ ಹೊಟ್ಟೆನಲ್ಲಿ ಬೆಂಕಿ ಬಿದ್ದರೆ ಆಗ ಮಾತ್ರ ನಿಮಗೆ ಹೌದು ನಾನು ಏನೋ ಸಾಧಿಸಬೇಕು ಅಂತ ಅನಿಸೆ ಅನಿಸುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾಗಿ ಎರಡು ಕೇವಲ ನಾನು 15 ನಿಮಿಷ ಮಾತ್ರ ಮಾತಾಡ್ತೀನಿ ಅದಕ್ಕಿಂತ ಜಾಸ್ತಿ ಮಾತಾಡಲ್ಲ ಆ 15 ನಿಮಿಷ ಮಾತಾಡೋದನ್ನು ಕೂಡ ನಾನು ಎರಡು ವಿಭಾಗವಾಗಿ ವಿಂಗಡಿಸ್ಕೊಂಡು ಮಾತಾಡ್ತೀನಿ ಮೊದಲು ಒಂದು 8ರಿಂದ 10 ನಿಮಿಷ ಏನು ಐಎಎಸ್ ಪರೀಕ್ಷೆ ಅಂದ್ರೆ ಏನು ಏನು ಐಎಎಸ್ ಪರೀಕ್ಷೆಗೆ ಯಾವ ರೀತಿ ಏನು ಪ್ರಾರಂಭವನ್ನು ಮಾಡಬೇಕು ಪ್ರಿಪರೇಷನ್ ಅನ್ನು ಮಾಡಬೇಕು ಐಎಎಸ್ ಪರೀಕ್ಷೆ ಅಷ್ಟೇ ಅಲ್ಲ ಬೇರೆ ಬೇರೆ ಯಾವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ ಅದನ್ನು ಒಟ್ಟಾರೆಯಾಗಿ ಇಟ್ಕೊಂಡು ಮಾತಾಡ್ತೀನಿ ಒಂದು 7ರಿಂದ 8 ನಿಮಿಷ ಇನ್ನು ಒಂದು 5 ನಿಮಿಷ ಒಟ್ಟಾರೆಯಾಗಿ ಯಾವುದೇ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇನ್ನು 2 ವರ್ಷದಲ್ಲಿ 3 ವರ್ಷದಲ್ಲಿ ತಾವು ಅಥವಾ 1 ವರ್ಷದಲ್ಲಿ ಮುಂದಿನ ಸಮಾಜಕ್ಕೆ ಹೋಗ್ತೀರಾ 21 ವರ್ಷ ಆಗಿರುತ್ತೆ ನಿಮ್ಮ ಕಡೆಯಿಂದ ಸಮಾಜ ಸಾಕಷ್ಟು ನಿಮ್ಮ ಕುಟುಂಬದವರು ಸಾಕಷ್ಟನ್ನ ನೋಡ್ತಾ ಇರ್ತಾರೆ ನನ್ನ ಮಗ ಮುಂದೆ ಈ ರೀತಿ ಮಾಡ್ತಾನೆ ನನ್ನ ಮಗಳು ಈ ರೀತಿ ಮಾಡ್ತಾರೆ ಅಂತೇಳಿ ಆ ಸಂದರ್ಭದಲ್ಲಿ ನೀವು ಯಾವ ರೀತಿ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಯಾವ ರೀತಿ ಸಾಧನೆ ಮಾಡಬೇಕು ಅಥವಾ ಯಾವುದರ ಒಂದು ಸ್ಥಾನವನ್ನು ತಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು 5 ನಿಮಿಷ ನಾನು ಮಾತಾಡ್ತೀನಿ ನನಗೆ ಏನು ತಿಳುವಳಿಕೆ ಇದೆ ನನಗೆ ಏನು ಸ್ವಲ್ಪ ಏನು ನಾನು ನೋಡಿದ್ದೀನಿ ಅದನ್ನು ಅನುಭವದಲ್ಲಿ ಇಟ್ಕೊಂಡು ಮಾತುಗಳನ್ನ ಆಡ್ತೀನಿ ಈಗ ಮೊದಲನೇದಾಗಿ ಬಂದರೆ ತಾವೆಲ್ಲರೂ ಕೂಡ ಐಎಎಸ್ ತರ ಉಚಿತ ತರಬೇತಿ ಕಾರ್ಯಾಗಾರ ಅಂತ ಬಂದಿದ್ದೀರ ಈಗಿನ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಸರ್ಕಾರಿ ಕೆಲಸ ಆಗಿರ್ಬೋದು ಅದು ಐಎಎಸ್ ಆಗಿರ್ಬೋದು ಕೆಎಎಸ್ ಆಗಿರ್ಬೋದು ಐಪಿಎಸ್ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಏನು ಡಿಗ್ರಿ ಕಾಲೇಜ್ ಲೆಕ್ಚರರ್ಸ್ ಆಗಿರ್ಬೋದು ಮತ್ತು ಯಾವುದೇ FDA ಆಗಿರ್ಬೋದು SDA ಆಗಿರ್ಬೋದು ಯಾವುದೇ ಒಂದು ಕೆಲಸಕ್ಕೆ ಯಾವುದೇ ಒಂದು ಕೆಲಸದ ಸೇರ್ಕೋಬೇಕು ಅಂದರೆ ಎಲ್ಲ ಕೆಲಸಗಳನ್ನು ಕೂಡ ಒಂದು ಎಕ್ಸಾಮಿನೇಷನ್ ಮುಖಾಂತರ ಮಾಡ್ತಾರೆ ಈ ಥರ ಎಕ್ಸಾಮಿನೇಷನ್ಸ್ಗಳಿಗೆ ಏನಂತ ಹೇಳ್ತಾರೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತಾರೆ ಯಾಕಂದರೆ
ಈ ಎಕ್ಸಾಮಿನೇಷನ್ಗೆ ಈ ಪೊಸಿಷನ್ಸ್ಗೆ ಹೋಗಬೇಕು ಅಂತ ಅಂದರೆ ನೀವು ಕೆಲವರು ಬಿ ಎ ಓದ್ತಾ ಇದ್ದೀರಾ, ಕೆಲವರು ಬಿ ಎಸ್ ಸಿ ಓದ್ತಾ ಇದ್ದಾರೆ, ಕೆಲವರು ಇಂಜಿನಿಯರಿಂಗ್ ಓದ್ತಾ ಇರ್ತಾರೆ, ಕೆಲವರು ಡಾಕ್ಟರ್ ಮಾಡಿರ್ತಾರೆ, ನೀವೆಲ್ಲರೂ ಕೂಡ ಆ ಪೋಸ್ಟ್ಗೆ ಕಾಂಪೀಟ್ ಮಾಡ್ತೀರ. ಅದು ಕೆ ಎ ಎಸ್ ಪೋಸ್ಟ್ ಇರ್ಬೋದು, ತಹಸೀಲ್ದಾರ್ ಪೋಸ್ಟ್ ಇರ್ಬೋದು, ಐ ಎ ಎಸ್ ಪೋಸ್ಟ್ ಇರ್ಬೋದು, ಐ ಪಿ ಎಸ್ ಪೋಸ್ಟ್ ಇರ್ಬೋದು, ಯಾವುದೇ ಪೋಸ್ಟ್ ಇರ್ಬೋದು, ಬೇರೆ ಬೇರೆ ವಿಧದಿಂದ ಬೇರೆ ಬೇರೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರೋರು ಆ ಪೋಸ್ಟ್ಗಳಿಗೆ ಕಾಂಪೀಟ್ ಮಾಡ್ತಾರೆ. ಎಲ್ಲರನ್ನೂ ಕೂಡ ಒಂದೇ ದಾರಿನಲ್ಲಿ ತೂಗಬೇಕು ಅಂದರೆ ಒಂದು ಎಕ್ಸಾಮ್ ಮಾಡಬೇಕು. ಆ ಎಕ್ಸಾಮಲ್ಲಿ ಎಲ್ಲರಿಗೂ ಕೂಡ ಕಾಂಪೀಟ್ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಕೇವಲ ನಿಮ್ಮ ಡಿಗ್ರಿ ಮಾರ್ಕ್ಸ್ ಮೇಲೆ ಆ ಕೆಲಸಗಳನ್ನ ಕೊಡ್ತಾ ಇಲ್ಲ. ಈಗ ಅದು ಸರ್ಕಾರಿ ಕೆಲಸಗಳಿರ್ಬೋದು ಅಥವಾ ಪ್ರೈವೇಟ್ ಕೆಲಸಗಳಿರ್ಬೋದು, ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಮಾಡ್ತಾರೆ. ಈ ಎಂಥ ಈ ಎಲ್ಲ ಎಕ್ಸಾಮ್ಗಳಿಗೆ ಯೂಶ್ವಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇದೇ ಒಂದು ರೀತಿಯಲ್ಲಿ ನಡ್ತಕ್ಕಂಥ ಎಕ್ಸಾಮು ಕಾಂಪಿಟೇಟಿವ್ ಎಕ್ಸಾಮು ಐ ಎ ಎಸ್ ಪರೀಕ್ಷೆಗೂ ಕೂಡ ನಡೆಯುತ್ತೆ. ಆ ಎಕ್ಸಾಮನ್ನು ಏನಂತ ಹೇಳ್ತಾರೆ ಅಂದರೆ ಐ ಎ ಎಸ್ ಎಕ್ಸಾಮ್ ಅಂತ ಹೇಳಲ್ಲ, ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನ ಕೇಂದ್ರ ನಾಗರಿಕ ಸೇವಾ ಆಯೋಗ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಕರೀತಾರೆ. ಅವರು ಯು ಪಿ ಎಸ್ ಸಿ ಅವರು ಐ ಎ ಎಸ್ ಐ ಪಿ ಎಸ್ ಇಂಡಿಯನ್ ಫಾರಿನ್ ಸರ್ವಿಸ್ ಮತ್ತು ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇಂಡಿಯನ್ ರೈಲ್ವೆ ಸರ್ವಿಸ್ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್ ಈ ರೀತಿಯಾಗಿ ಒಂದು ಗ್ರೂಪ್ ಎ ಗ್ರೂಪ್ ಬಿ ಮತ್ತು ಐ ಎ ಎಸ್ ಐ ಪಿ ಎಸ್ ಈ ಎರಡು ಆಲ್ ಇಂಡಿಯಾ ಸರ್ವಿಸ್ಗೆ ಒಂದೇ ಒಂದು ಎಕ್ಸಾಮ್ ಮಾಡ್ತಾರೆ. ಆ ಎಕ್ಸಾಮ್ಗೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಈ ಎಕ್ಸಾಮಿನೇಷನ್ ಥರನೇ ನಮ್ಮ ಕರ್ನಾಟಕದಲ್ಲಿ ಕೆ ಎ ಎಸ್ ಎಕ್ಸಾಮಿನೇಷನ್ ಮಾಡ್ತಾರೆ, ಅದನ್ನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಕರೀತಾರೆ. ಸೊ ಈ ಎಕ್ಸಾಮಿನೇಷನ್ನ ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ ಈ ಎಕ್ಸಾಮ್ಗಳನ್ನು ನೋಡಿಕೊಂಡು ಬೇರೆ ಬೇರೆ ಎಕ್ಸಾಮ್ಗಳು ಈಗ ನಮ್ಮ ಪಿ ಎಸ್ ಎ ಎಕ್ಸಾಮ್ಗಳಿರ್ಬೋದು, ಬೇರೆ ಪ್ರೊಫೆಸರ್ ಲೆಕ್ಚರರ್ಸ್ ಎಕ್ಸಾಮ್ಗಳು ಕೂಡ ಇದೇ ನಿಟ್ಟಿನಲ್ಲಿ ನಡೆಯುತ್ತೆ, ಸ್ವಲ್ಪ ಮಟ್ಟದ ಬೇರೆ ಥರ ಆಗುತ್ತೆ. ಈ ಯು ಪಿ ಎಸ್ ಸಿ ಎಕ್ಸಾಮ್ನ ಯು ಪಿ ಎಸ್ ಸಿ ಅವರು ಏನು ಮಾಡ್ತಾರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಐ ಎ ಎಸ್ ಮತ್ತು ಐ ಪಿ ಎಸ್ ಅಥವಾ ಇನ್ನಿತರ ಸರ್ವಿಸ್ಗಳಿಗೆ, ಈ ಎಕ್ಸಾಮಿನೇಷನ್ನು ಮೂರು ಸ್ಟೇಜಲ್ಲಿ ನಡೆಯುತ್ತೆ. ಮೊದಲನೇ ಸ್ಟೇಜಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ, ಎರಡನೇ ಸ್ಟೇಜಲ್ಲಿ ಮೈನ್ಸ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ, ಮೂರನೇ ಸ್ಟೇಜಲ್ಲಿ ಪರ್ಸ್ನಾಲಿಟಿ ಟೆಸ್ಟ್ ಅಂದರೆ ಇಂಟರ್ವ್ಯೂ ಥರ ಮಾಡ್ತಾರೆ. ಮೊದಲನೇ ಸ್ಟೇಜ್ನಲ್ಲಿ ನಡ್ತಕ್ಕಂಥ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ಅದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಅಂದರೆ ಗೊತ್ತಿದೆಯಾ ನಿಮ್ಗೆಲ್ಲರಿಗೂ? ಏನು ಆಬ್ಜೆಕ್ಟಿವ್ ಟೈಪ್ ಅಂದರೆ ಒಂದು ಕ್ವಶನ್ ಕೊಡ್ತಾರೆ, ನಾಲ್ಕು ಆನ್ಸರ್ ಇರುತ್ತೆ, ಅದರಲ್ಲಿ ನೀವು ಒಂದನ್ನು ಸೆಲೆಕ್ಟ್ ಮಾಡಬೇಕು. ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ನೀವು ಎ ಬಿ ಸಿ ಡಿನಲ್ಲಿ ಯಾವ್ದಾರು ಒಂದು ಗುರುತು ಮಾಡಬೇಕು. ಆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಲಿ ಎರಡು ಪೇಪರ್ ಇರುತ್ತೆ, ಪೇಪರ್ ಒನ್ ಪೇಪರ್ ಟು ಅಂತ ಎರಡು 200 ಮಾರ್ಕ್ಸ್ಗಿರುತ್ತೆ. ಪೇಪರ್ ಒನ್ನಲ್ಲಿ ಜನರಲ್ ನಾಲೆಡ್ಜ್ ಅಂತ, ಯೂಶ್ವಲಿ ಜನರಲ್ ನಾಲೆಡ್ಜ್ ಬಗ್ಗೆ ಇರುತ್ತೆ. ನೀವೇನು ಪ್ರತಿದಿನ ನೀವು ಇಲ್ಲಿ ಏನು ಡಿಗ್ರಿನಲ್ಲಿ ಓದ್ತೀರಾ, ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಸ್ವಲ್ಪ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ಗಳು ಈ ಥರದ್ದೆಲ್ಲ ಸೇರಿಸಿ, ಕರೆಂಟ್ ಅಫೇರ್ಸು ಮುಖ್ಯವಾಗಿ ಕರೆಂಟ್ ಅಫೇರ್ಸು ಜನರಲ್ ನಾಲೆಡ್ಜು ಈ ಥರದ್ದು ಕ್ವಶನ್ಸ್ಗಳನ್ನ ಕೇಳಿಬಿಟ್ಟು 200 ಮಾರ್ಕ್ಸ್ಗೆ ಕ್ವಶನ್ ಮಾಡ್ತಾರೆ. ಈ 200 ಮಾರ್ಕ್ಸ್ನಲ್ಲಿ ಅದು ಪೇಪರ್ ಒನ್ ಇರುತ್ತೆ, ಇನ್ನೊಂದು ಪೇಪರ್ ಟೂ ಅಂತ ಇರುತ್ತೆ, ಅದು ಲಾಜಿಕ್ ಆ್ಯಂಡ್ ರೀಸನಿಂಗ್ ಈ ಬಗ್ಗೆ ಇರುತ್ತೆ, ಇಂಗ್ಲೀಷ್ ಸ್ವಲ್ಪ ಇಂಗ್ಲೀಷ್ ಭಾಷೆ ಬಗ್ಗೆ ಚೆಕ್ ಮಾಡ್ತಕ್ಕಂಥದ್ದು ಇರ್ಬೋದು, ರೀಸನಿಂಗ್ ಇರ್ಬೋದು, ಈ ರೀತಿ 200 ಮಾರ್ಕ್ಸಿಗೆ ಕ್ವಶನ್ ಇರುತ್ತೆ. ಈ ಎರಡನೇ ಪೇಪರಲ್ಲಿ 33% ಮಾತ್ರ ನೀವು ತೆಗಿಬೇಕು. ಎರಡನೇ ಪೇಪರಲ್ಲಿ 100ಕ್ಕೆ 100 ತೆಗೆದ್ರೂ ಅದು ಕೌಂಟ್ ಆಗಲ್ಲ, ಬಟ್ 33% ಮಾತ್ರ ತೆಗೆದ್ರೆ ಪೇಪರ್ ಒನ್ನ ವ್ಯಾಲ್ಯುಯೇಟ್ ಮಾಡ್ತಾರೆ. ಪೇಪರ್ ಒನ್ನಲ್ಲಿ ಎಷ್ಟು ಮಾರ್ಕ್ಸ್ ತೆಗಿತೀರಾ ಅದ್ರ ಮೇಲೆ ನೀವು ಪ್ರಿಲಿಮ್ಸನ್ನು ಸೆಲೆಕ್ಟ್ ಆಗಿರೋ ಇಲ್ವೋ ಅಂತ ಹೇಳ್ತಾರೆ. ಸೊ ನೀವು ಒಂದ್ಸಲ ಪ್ರಿಲಿಮಿನರಿ ಎಕ್ಸಾಮ್ ಸೆಲೆಕ್ಟ್ ಆದ ನಂತರ ಮೈನ್ಸ್ ಎಕ್ಸಾಮಿನೇಷನ್ ಬರುತ್ತೆ. ಮೈನ್ಸ್ ಎಕ್ಸಾಮಿನೇಷನ್ನು ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ಅಂದರೆ ನೀವೀಗ ಡಿಗ್ರಿ ಕಾಲೇಜಲ್ಲೆಲ್ಲ ಬರೀತಿರಲ್ಲ, ಸೆಮಿಸ್ಟರ್ ವೈಸ್ ಎಕ್ಸಾಮ್ ಬರೀತಿರಲ್ಲ, ಆ ರೀತಿ ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ಮಾಡ್ತಾರೆ. ಈ ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ನು 1750 ಮಾರ್ಕ್ಸ್ಗೆ ಇರುತ್ತೆ. ಅಂದರೆ 7 ಪೇಪರ್ಗಳಿರುತ್ತೆ, ಒಂದು ಎಸ್ ಎ ಪೇಪರ್ ಇರುತ್ತೆ, ಒಟ್ಟು ಎಲ್ಲ ಸೇರಿ 1750 ಮಾರ್ಕ್ಸ್ಗೆ ನಿಮಗೆ ಡಿಸ್ಕ್ರಿಪ್ಟಿವ್ ಎಕ್ಸಾಮಿನೇಷನ್ ಇರುತ್ತೆ. ಅದರಲ್ಲಿ ಮೊದಲನೇದು ಒಂದು ಎಸ್ ಎ ಇರುತ್ತೆ, ಅಂದರೆ ಪ್ರಬಂಧ ಬರೀಬೇಕಾಗುತ್ತೆ. ಒಂದು 4-5 ಟಾಪಿಕ್ಗಳು ಕೊಡ್ತಾರೆ, ಅದಕ್ಕೆ ನೀವು ಪ್ರಬಂಧ ಬರೀಬೇಕು, ಅದಕ್ಕೆ ಇಷ್ಟು ಮಾರ್ಕ್ಸ್ ಅಂತಿರುತ್ತೆ. ಮತ್ತು ಜನರಲ್ ಸ್ಟಡೀಸ್ ಅಂತ ಇರುತ್ತೆ, 4 ಪೇಪರ್ ಇರುತ್ತೆ, ಜನರಲ್ ಸ್ಟಡೀಸ್ 1, 2, 3, 4 ಅಂತ. ಈ 4 ಪೇಪರಲ್ಲಿ ಜನರಲ್ ಸ್ಟಡೀಸ್ ಅಂತ ಬಂದಾಗ ನೀವು ಏನು ಅದು ಹಿಸ್ಟ್ರಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರ್ಬೋದು, ಸೈನ್ಸು, ಮ್ಯಾಥಮೆಟಿಕ್ಸು, ಲಾಜಿಕ್ ಆ್ಯಂಡ್ ರೀಸನಿಂಗು, ಆಪ್ಟಿಟ್ಯೂಡ್, ಈ ಥರದ್ದೆಲ್ಲ ಸೇರಿಸ್ಬಿಟ್ಟು 4 ಪೇಪರಲ್ಲೂ ಡಿವೈಡ್ ಮಾಡಿರ್ತಾರೆ. ನಾನು ಅದನ್ನು ಇನ್ನೂ ಡೀಟೇಲಾಗಿ ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ನಾನು ನಿಮಗೆ ಓವರ್ಆಲ್ ಈ ಎಕ್ಸಾಮ್ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ 4 ಎಕ್ಸಾಮು ಒಂದು ಪೇಪರ್ಗಳು 250-250 ಮಾರ್ಕ್ಸ್ಗಿರುತ್ತೆ. ಇದಲ್ದಲ್ಲೇ ಒಂದು ಆಪ್ಷನಲ್ ಸಬ್ಜೆಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಆಪ್ಷನಲ್ ಸಬ್ಜೆಕ್ಟು ಸುಮಾರು 20-ಕ್ಕೂ ಹೆಚ್ಚು ಆಪ್ಷನಲ್ ಸಬ್ಜೆಕ್ಟ್ಗಳಿದೆ, ಅದರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ಹಿಸ್ಟ್ರಿ ಇದೆ, ಯು ಪಿ ಈ ಆಪ್ಷನಲ್ ಸಬ್ಜೆಕ್ಟ್ಗೆ 2 ಪೇಪರ್ ಇರುತ್ತೆ 250 ಮಾರ್ಕ್ಸ್ಗೆ. ಈ ಆಪ್ಷನಲ್ ಸಬ್ಜೆಕ್ಟನ್ನು
ನೀವು ನಿಮಗೆ ಇಷ್ಟ ಬಂದು ಯಾವುದು ನಿಮಗೆ ಇಷ್ಟ ಆಗುತ್ತೆ ಆ ಸಬ್ಜೆಕ್ಟ್ಗಳನ್ನ ನೀವು ಚೂಸ್ ಮಾಡ್ಕೋಬೋದು. ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಫಿಸಿಕ್ಸ್ ಇದೆ, ಪೊಲಿಟಿಕಲ್ ಸೈನ್ಸ್ ಇದೆ, ಸೈಕಾಲಜಿ ಇದೆ, ಆಮೇಲೆ ಜುವಾಲಜಿ ಇದೆ, ಬಾಟ್ನಿ ಇದೆ, ಹೀಗೆ ಆಮೇಲೆ ಲಿಟ್ರೇಚರ್ ಇದೆ, ಅಂದರೆ ಕನ್ನಡ ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್, ಹಿಂದಿ ಲಿಟ್ರೇಚರ್, ಸಾಂಸ್ಕ್ರಿಟ್, ತಮಿಳ್, ಈ ಥರ ಲಿಟ್ರೇಚರ್ ಸಬ್ಜೆಕ್ಟ್ಗಳು ಕೂಡ ಇದೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಸಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಓದಬೇಕಾಗುತ್ತೆ. 1750 ಮಾರ್ಕ್ಸ್ಗೆ ಮೈನ್ಸ್ ಎಕ್ಸಾಮಿನೇಷನ್ ನಡೆಯುತ್ತೆ. ಮೈನ್ಸ್ ಎಕ್ಸಾಮಿನೇಷನ್ ಆದ ನಂತರ ನೆಕ್ಸ್ಟು ಇಂಟರ್ವ್ಯೂ ಅಂತ ಪರ್ಸ್ನಾಲಿಟಿ ಟೆಸ್ಟ್ ಅಂತ ಮಾಡ್ತಾರೆ. ಪರ್ಸ್ನಾಲಿಟಿ ಟೆಸ್ಟಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಇಂಟರ್ವ್ಯೂನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಮತ್ತು ಮೈನ್ಸ್ ಎಕ್ಸಾಮಿನೇಷನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಎರಡನ್ನು ಕೂಡಿ ನಿಮ್ಮ ಯಾರ್ದು ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅವ್ರನ್ನ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನರು. ಆ ರ್ಯಾಂಕ್ ಮೇಲೆ ನಿಮಗೆ IAS IPS ಯಾವ್ಯಾವುದು ನೀವು ಕೂಡ ಪ್ರಿಫರೆನ್ಸ್ಗಳು ಕೊಡ್ತೀರಾ, ನಿಮ್ಗೆ IAS ಬೇಕು, IPS ಬೇಕು, IRS ಬೇಕು ಅಂತ, ರ್ಯಾಂಕ್ ಮೇಲೆ ನೀವು ಕೇಳಿರ್ತಕ್ಕಂಥ ಸರ್ವಿಸ್ CET ಹೆಂಗೆ ಕೌನ್ಸಿಲಿಂಗ್ ಮಾಡ್ತಾರೋ ಆ ರೀತಿಯನ್ನು ಮಾಡ್ತಾರೆ. ಒಟ್ಟಾರೆ ಎಕ್ಸಾಮಿನೇಷನು ಈ ರೀತಿಯಾಗಿ ನಡೆಯುತ್ತೆ. ಇದಕ್ಕಿಂತ ಮುಖ್ಯವಾದಂಥದ್ದು ಈ ಎಕ್ಸಾಮಿನೇಷನ್ ಬಗ್ಗೆ ಹೇಳಬೇಕು ಅಂತಂದರೆ, ನಿಮಗೆಲ್ಲರಿಗೂ ಒಂದು ಏನೋ ಒಂದು ಕುತೂಹಲ ಇದೆ ಈ ಎಕ್ಸಾಮಿನೇಷನ್ನು ಹೇಗಿರುತ್ತೆ, ಎಷ್ಟು ಜನ ಬರೀತಾರೆ ಅಂತ. ಅಂದಾಜು ಈ ಎಕ್ಸಾಮಿನೇಷನ್ನು ಒಂದು ವರ್ಷಕ್ಕೆ ನೋಟಿಫಿಕೇಷನ್ ಮಾಡ್ತಕ್ಕಂಥದ್ದು 1000 ಪೋಸ್ಟ್ಗಳಿಗೆ, 1000 ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಮಾಡ್ತಾರೆ. 1000 ಪೋಸ್ಟಲ್ಲಿ ಒಂದು 150 IAS, 150 IPS, ಇನ್ನು ಬೇರೆ ಬೇರೆ ಸರ್ವಿಸ್ಗಳು 150 ಈ ರೀತಿ ಇರುತ್ತೆ. ಸೊ ಈ 1000 ಪೋಸ್ಟ್ಗಳಿಗೆ ಸುಮಾರು ಫೆಬ್ರವರಿ ಮತ್ತು ಜನವರಿನಲ್ಲಿ ನೋಟಿಫಿಕೇಷನ್ ಮಾಡ್ತಾರೆ. ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಅಕ್ಟೋಬರಲ್ಲಿ ಮೈನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ನೆಕ್ಸ್ಟು ಫೆಬ್ರವರಿ ಮಾರ್ಚಲ್ಲಿ ಇಂಟರ್ವ್ಯೂ ಇರುತ್ತೆ. ನೆಕ್ಸ್ಟು ಮೇನಲ್ಲಿ ರಿಸಲ್ಟ್ ಕೊಡ್ತಾರೆ. ಈ ನೋಟಿಫಿಕೇಷನ್ ಹಾಕಿದಾಗ ಈ ಎಕ್ಸಾಮಿನೇಷನ್ಗೆ 1000 ಪೋಸ್ಟ್ಗೆ 10 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಎಷ್ಟು ಪೋಸ್ಟ್ ಇರುತ್ತೆ ಅಲ್ಲ, ಎಷ್ಟು ಪೋಸ್ಟ್ ಇದೆ, ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ 10 ಲಕ್ಷ ಜನದಲ್ಲಿ 1000 ಜನ ಸೆಲೆಕ್ಟ್ ಆಗಬೇಕು. ಯಾಕೆ ನಾನು ಎಕ್ಸಾಮ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಈ ಎಕ್ಸಾಮ್ ಎಷ್ಟು ಕಷ್ಟ ಇರುತ್ತೆ ಅಂತ. ಆದರೆ ಒಂದು ಇನ್ನೊಂದು ಸಂತೋಷದ ವಿಷಯ ಅಂತಂದರೆ, ಯಾರು ಸೆಲೆಕ್ಟ್ ಆಗ್ತಾರಲ್ಲ 1000 ಜನ, ಅದರಲ್ಲಿ ಹೆಚ್ಚು ಜನ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಾರೆ, ಹೆಚ್ಚು ಜನ ಅವರು ಮಾತೃಭಾಷೆಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾರೆ. ಅದರಿಂದಾಗಿ ನೀವು ಇಲ್ಲಿರೋ ಕೂತಿರೋರೆಲ್ಲ ಏನಪ್ಪ ಸರ್ 1 ಲಕ್ಷ 10 ಲಕ್ಷ ಜನ ಬರೀತಾರೆ, 1000 ಜನ ನಾವೆಲ್ಲ ಬರೆಯೋದು ಬೇಡ ಅಂತ ಡಿಸೈಡ್ ಮಾಡಬೇಡಿ. ಹೆಚ್ಚು ಜನ ಸೆಲೆಕ್ಟ್ ಆಗ್ತಕ್ಕಂಥವ್ರು ಗ್ರಾಮೀಣ ಭಾಗದಿಂದ ಬಂದವರು, ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದವರೇ ಇರ್ತಾರೆ. ಏನು ಬೇಕಾಗಿದೆ ಅಂದರೆ ಕರೆಕ್ಟಾಗಿ ನೀವು ಪ್ರಿಪೇರ್ ಮಾಡಬೇಕು. ಆ ಪ್ರಿಪೇರ್ ಮಾಡೋಂಥ ಮನಸ್ಥಿತಿ ಇರಬೇಕು. ನೀವು ಏನು ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಟಾಗಿ ಎಲ್ಲರೂ ಯಾರು ಕೂಡ ಎಕ್ಸಾಮಿನೇಷನಲ್ಲಿ ಪಾಸ್ ಆಗ್ತಾರೆ. ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ನಾನು ಕೂಡ ನಿಮ್ಮ ರೀತಿಯಲ್ಲಿ ಒಂದು ಹಳ್ಳಿಯಿಂದ ಬಂದಿರತಕ್ಕಂಥನು. ನಮ್ಮ ಊರು ಟಿಪ್ಟೂರು ತಾಲೂಕು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಒನವಳ್ಳಿ ಅಂತ ಒಂದು ಊರಿದೆ, ಒಂದು ಹೋಬಳಿ ಕೇಂದ್ರ. ಆ ಊರಿನಲ್ಲಿ ನಾನು ಕೂಡ 1ರಿಂದ 7ನೇ ಕ್ಲಾಸ್ ತನಕ ನಮ್ಮ ಹಳ್ಳಿನಲ್ಲೇ ಓದಿದೆ. 8ನೇ ಕ್ಲಾಸಿಂದ 12ನೇ ಕ್ಲಾಸ್ ತನಕ ನಮ್ಮ ಟಿಪ್ಟೂರು ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಒಂದು ಗೌರ್ಮೆಂಟ್ ಹೈಸ್ಕೂಲು ಮತ್ತು ಕಲ್ಪತರು ಕಾಲೇಜಲ್ಲಿ ಓದಿದೆ. ಹಾಗಾಗಿ ಯಾರು ನೀವು ಇಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ಹುಡುಗರಿದ್ದೀರಾ, ನೀವೆಲ್ಲ ಅಯ್ಯೋ ಇದೆಲ್ಲ ಬರೀ ಸಿಟಿ ಹುಡುಗರಿಗೆ ಇಂಗ್ಲೀಷ್ ಬರೋರಿಗೆ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಈ ಎಕ್ಸಾಮಿನೇಷನ್ನ ಪಾಸ್ ಮಾಡಬೇಕು ಅಂದರೆ, ಒಂದು ನೀವು ಸರಿಯಾದ ದಾರಿನಲ್ಲಿ ಓದಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಡೆಫಿನೆಟ್ಟಾಗಿ ಈ ಎಕ್ಸಾಮಿನೇಷನ್ನ ಪಾಸ್ ಮಾಡ್ಬೋದು. ಅದರಿಂದಾಗಿ ಏನು ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರಿಗೆ ಹೇಳೋದಿಷ್ಟೇ, ಇದೇ ಮಾದರಿನಲ್ಲಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳು ಕೂಡ ಆಗ್ತವೆ. ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ನಾನು ನೋಡಿದ್ದೀನಿ, KAS ಆಗಿರ್ತಕ್ಕಂಥವ್ರು, IAS ಆಗಿರ್ತಕ್ಕಂಥವ್ರು, ಕೆಲವು ಸಂದರ್ಭದಲ್ಲಿ ಒಂದು ಫಸ್ಟು ತಾವು ಡಿಗ್ರಿಯನ್ನು ಮಾಡ್ತಿದ್ದಂಗೆ ಒಂದು ಜಾಬನ್ನು ತಗೋತಾರೆ. ಆ ಜಾಬು ತಗೊಂಡು ಆ ಜಾಬಲ್ಲಿ ಕೆಲಸ ಮಾಡಿಕೊಂಡು ಬೇರೆ ಎಕ್ಸಾಮ್ಗಳನ್ನ ಪಾಸ್ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಹಾಗಾಗಿ ನೀವು ಯಾರು ಇಲ್ಲಿಂದ ಬಂದಿರತಕ್ಕಂಥ ಹಳ್ಳಿ ಹುಡುಗರಿದ್ದಾರೆ, ನಾವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದೀವಿ, ನಮಗೆ ಇಂಗ್ಲೀಷ್ ಬರೋದಿಲ್ಲ, ಈ ರೀತಿ ಮನಸ್ಥಿತಿಯನ್ನು ಬಿಟ್ಟು ಯಾವ ರೀತಿಯಲ್ಲಿ ನೀವು ಎಕ್ಸಾಮಿನೇಷನ್ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಬಂದಾಗ, ಮೊದಲನೇದಾಗಿ ಈ ಎಕ್ಸಾಮಿನೇಷನ್ ಬಗ್ಗೆ ಪ್ರಿಪೇರ್ ಆಗಬೇಕು ಅಂದರೆ, ಫಸ್ಟು ನಿಮಗೆ ಈ ಸರ್ವಿಸ್ ಬಗ್ಗೆ ಇಂಟ್ರೆಸ್ಟ್ ಇರಬೇಕು. ಇದೊಂದೇ ಸರ್ವಿಸು, ಇದೊಂದು IAS IPS ಮಾಡಿದ್ರೆ ಮಾತ್ರ ಗ್ರೇಟು, ಮಿಕ್ಕಿದ್ದೆಲ್ಲ ಗ್ರೇಟ್ ಅಲ್ಲ ಅಂತ ನಾನು ಹೇಳಲ್ಲ. ನೀವು ಒಳ್ಳೆಯ ಇದು ಡಿಗ್ರಿ ಕಾಲೇಜು ಅಥವಾ PU ಕಾಲೇಜ್ಗೆ ಲೆಕ್ಚರರ್ ಆಗಿಬಿಟ್ಟು ಒಳ್ಳೆ ಕೆಲಸ ಮಾಡ್ಬೋದು, ಬೇರೆ ಕಂಪ್ನಿ MNC ಕಂಪ್ನಿನಲ್ಲಿ ಕೆಲಸ ಮಾಡ್ಬೋದು, ಅಥವಾ ನೀವೇ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಕೆಲಸವನ್ನು ಮಾಡಿ. ನಿಮಗೆ ಈ ಎಕ್ಸಾಮಿನೇಷನ್ ಪ್ರಿಪೇರ್ ಆಗಕ್ಕೆ ಇಷ್ಟ ಇದ್ದರೆ ದಯವಿಟ್ಟು ಪ್ರಿಪೇರ್ ಆಗಿ.
ಯಾರೋ ಒತ್ತಾಯಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಒತ್ತಾಯ ಮಾಡಿದ್ರು, ನಮ್ಮ ಅಪ್ಪ ಒತ್ತಾಯ ಮಾಡಿದ್ರು ಅಂತ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಇಷ್ಟ ಇದ್ದರೆ ಈ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡಿ. ಈ ಎಕ್ಸಾಮಿನೇಷನ್ ಪ್ರಿಪೇರ್, ಈ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಯೂಶ್ವಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ನು ಡಿಗ್ರಿ ಇರುತ್ತೆ. ಸೊ ನೀವೆಲ್ಲ ಕೂಡ ಡಿಗ್ರಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಇಯರ್ ಇದ್ದೀರಾ, ಸೆಕೆಂಡ್ ಇಯರ್ ಇದ್ದೀರಾ, ಥರ್ಡ್ ಇಯರ್ ಇದ್ದೀರಾ, ಈ ಡಿಗ್ರಿನಲ್ಲಿ ಓದ್ತಾ ನೀವು ನೆಕ್ಸ್ಟ್ ಮಾಸ್ಟರ್ ಡಿಗ್ರಿನೂ ಮಾಡ್ಬೋದು, ಮಾಸ್ಟರ್ ಡಿಗ್ರಿ ಮಾಡ್ತಲೂ ಕೂಡ ಎಕ್ಸಾಮಿನೇಷನ್ ಬರೀಬೋದು. ಈಗ ನೀವು ಡಿಗ್ರಿನಲ್ಲಿ ಇದ್ದಾಗ ಯಾವ ಏನು ಈ ಕಾಂಪಿಟೇಟಿವ್ ಎಕ್ಸಾಮ್, ಅದು ಯು ಪಿ ಎಸ್ ಸಿ ಇರ್ಬೋದು, ಕೆ ಪಿ ಎಸ್ ಸಿ ಇರ್ಬೋದು, ಅಥವಾ ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಬೇಕು ಅಂತಂದರೆ ದಯವಿಟ್ಟು ದಿನದಲ್ಲಿ ಒಂದು 15 ರಿಂದ 25 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಒಂದು ನ್ಯೂಸ್ ಪೇಪರನ್ನು ಓದಿ. ಕನ್ನಡ ನ್ಯೂಸ್ ಪೇಪರು, ಸಾಧ್ಯವಾದರೆ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರು, ಎರಡನ್ನೂ ಕೂಡ ಓದಿದ್ರೆ ನಿಮಗೆ ಈ ಏನು ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ನಿಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿ ಏನು ನಡೀತಾ ಇದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಬಜೆಟ್ ಇಂದು ನಾಳೆ ಪೇಪರಲ್ಲಿ ಬರುತ್ತೆ. ಏನು ಬಜೆಟ್ ಅಂತ ಅಂದರೆ ಬಜೆಟಲ್ಲಿ ಏನೇನು ಅನೌನ್ಸ್ ಮಾಡಿದರೆ ಇದು ಈ ಸುತ್ತಮುತ್ತ ನಾಲೆಜು ನಿಮಗಿರಬೇಕು. ಆದಷ್ಟು ಸುತ್ತಮುತ್ತ ನಾಲೆಜ್ ಅಂದರೆ ನೀವುಗಳೇನು ಮಾಡ್ತೀರಾ, ಫಿಲಮ್ ಬಗ್ಗೆನೋ ಪೊಲಿಟಿಕ್ಸ್ ಬಗ್ಗೆನೋ ಓದ್ತೀರ. ಸೊ ಈ ಎಕ್ಸಾಮಿನೇಷನಿಗೆ ಬೇಕಾಗಿರ್ತಕ್ಕಂಥ ಏನು ನಾಲೆಡ್ಜ್ ಇದೆ, ನಿಮ್ಮ ಸುತ್ತಮುತ್ತ ಯಾವುದೋ ಒಂದು ಗೌರ್ಮೆಂಟ್ ಸ್ಕೀಮ್ ಇರ್ಬೋದು, ಅದರಿಂದ ಜನಗಳಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಅದರಿಂದ ಜನಗಳಿಗೆ ಯಾವ್ಯಾವ ರೀತಿ ಪ್ರಯೋಜನ ಆಗ್ತಾ ಇದೆ, ಅದರಿಂದ ಅದರಲ್ಲಿ ಏನೇನು ಲೋಪದೋಷಗಳಿದೆ, ಇಂಥದ್ರ ಬಗ್ಗೆ ನೀವು ಅನಲೈಸ್ ಮಾಡೋಂಗಿರಬೇಕು. ಅಥವಾ ಒಂದು ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ದೇಶದಲ್ಲಿ ಏನು ನಡೀತಾ ಇದೆ, ಒಂದು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟದ್ದಿರ್ಬೋದು, ರಾಜಕೀಯ ಚಟುವಟಿಕೆಗಳಿರ್ಬೋದು, ರಷ್ಯಾ ಉಕ್ರೇನ್ ವಾರ್ ಇರ್ಬೋದು, ಈಗ ನಿಮ್ಮ ಸುತ್ತಮುತ್ತ ಏನೇನು ನಡೀತಿದೆ ಆ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ. ಅದು ಎಕ್ಸಾಮಿನೇಷನಲ್ಲಿ ಸಬ್ಜೆಕ್ಟ್ ಬರುತ್ತೆ. ಅದರಿಂದಾಗಿ ಡೈಲಿ ಸುಮಾರು ಒಂದು ಅರ್ಧ ಗಂಟೆ ನೀವು ಒಂದು ಅಥವಾ ಎರಡು ಕನ್ನಡ ಪೇಪರ್ಸು, ಮತ್ತು ಈಗ ಲೈಬ್ರರಿ ಇದೆ ಅಂತ ಅನ್ಸ್ಕೊಂತು, ಕಾಲೇಜಲ್ಲಿ ಒಳ್ಳೆ ಲೈಬ್ರರಿ ಇದೆ, ನಿಮಗೆಲ್ಲ ಅದೃಷ್ಟ ಅಂತ ಅಂದರೆ ಬೆಂಗಳೂರು ಅಥವಾ ಮೈಸೂರು ಥರ ನಿಮಗೆ ಪೊಲ್ಯೂಷನ್ ಇಲ್ಲ, ಟೈಮ್ ವೇಸ್ಟ್ ಆಗೋದಿಲ್ಲ ಟ್ರಾಫಿಕ್ಕಲ್ಲಿ, ನಿಮಗೆ ಎಲ್ಲ ಸೌಲಭ್ಯಗಳು ಈಗ ಇಂಟರ್ನೆಟ್ ಇರೋದ್ರಿಂದ ನಿಮ್ಮ ಮೊಬೈಲಲ್ಲಿ ಬರ್ತಾ ಇದೆ, ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ಪ್ರಾಂಶುಪಾಲರು ಇದ್ದಾರೆ ಮತ್ತು ನಿಮ್ಮ ಟೀಚರ್ಸ್ಗಳು ಹತ್ರದಲ್ಲೇ ಸಿಗ್ತಾ ಇರ್ತಾರೆ. ಹಾಗಾಗಿ ಇಂಥದ್ದನ್ನೆಲ್ಲ ನೀವು ಏನೇನು ನೀವು ಹಳ್ಳಿ ಹುಡುಗರಿಗೆ ಡಿಸಡ್ವಾಂಟೇಜ್ ಅಂತ ಅನ್ಕೋತಿರೋ ಅದೇ ರೀತಿ ಅಡ್ವಾಂಟೇಜ್ಗಳು ಕೂಡ ಇದೆ. ಅದರಿಂದಾಗಿ ಅದನ್ನು ಉಪಯೋಗಿಸ್ಕೊಂಡು ಇಂಗ್ಲೀಷ್ ಪೇಪರ್ ಕೂಡ ಬರುತ್ತೆ. ಒಂದು ಇಂಗ್ಲೀಷ್ ಪೇಪರು ಬರುತ್ತೆ ಅಂತಂದರೆ ಇಂಗ್ಲೀಷ್ ಪೇಪರಲ್ಲಿ ನೀವು ಹೆಚ್ಚು ಇಂಟರ್ನ್ಯಾಷನಲ್ ಸಬ್ಜೆಕ್ಟು ಅಥವಾ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು ಓದ್ತಕ್ಕಂಥದ್ದು. ಇಂಗ್ಲೀಷ್ ಬರಲ್ಲ ಅಂದರೆ ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ, ಕನ್ನಡ ಪೇಪರ್ ಓದ್ಬಿಟ್ಟು ಇಂಗ್ಲೀಷ್ ಪೇಪರ್ ಓದಿ, ಆಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಇಂಗ್ಲೀಷ್ ನಾಲೆಡ್ಜ್ ಕೂಡ ನಿಮಗೆ ಅರ್ಥ ಕಲಿಯೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಆದರೆ ರಾತ್ರಿ 9 ಗಂಟೆಯಿಂದ 9:15ಕ್ಕೆ ಒಂದು ಇಂಗ್ಲೀಷ್ ನ್ಯೂಸ್ ಬರುತ್ತೆ ಆಲ್ ಇಂಡಿಯಾ ರೇಡಿಯೋದು. ಈಗ ಎಲ್ಲರ ಹತ್ರನೂ ಕೂಡ ಮೊಬೈಲ್ ಇದೆ, ಮೊಬೈಲ್ ಅಪ್ಲಿಕೇಶನ್ಸ್, ಮೊಬೈಲ್ ಆಲ್ ಇಂಡಿಯಾ ರೇಡಿಯೋದು ಅಪ್ಲಿಕೇಶನ್ಸ್ ಇದೆ, ಅದು ಡೌನ್ಲೋಡ್ ಮಾಡಿಕೊಂಡ್ರೆ ಕೂಡ ನ್ಯೂಸನ್ನು ನೋಡ್ಬೋದು, ಕೇಳ್ಕೋಬೋದು. ಇದ್ರ ಜೊತೆಗೆ ನಿಮ್ಮ ಲೈಬ್ರರಿನಲ್ಲಿರ್ತಕ್ಕಂಥ ಮನೋರಮ ಇಯರ್ ಬುಕ್ ಅಂತ ಒಂದು ಜನರಲ್ ನಾಲೆಡ್ಜ್ ಬುಕ್ಗಳಿರುತ್ತೆ, ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದ ಜನರಲ್ ನಾಲೆಡ್ಜ್ ಬುಕ್ಗಳಿರುತ್ತೆ, ಅವನ್ನ ಕೂಡ ನೀವು ಓದಿ. ಅದಕ್ಕಿಂತ ಮುಖ್ಯವಾದಂಥದ್ದು ಒಂದು ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಸಿಲೆಬಸ್ ಕಾಪಿ, ಏನು ಲಾಸ್ಟ್ ಇಯರ್ ನೋಟಿಫಿಕೇಷನ್ ಆಗಿದೆ, ನೆಟ್ಟಲ್ಲಿ ತೆಗೆದ್ರೆ ನೀವು ಯು ಪಿ ಎಸ್ ಸಿ ನೋಟಿಫಿಕೇಷನ್ ಅಂತ ಟೈಪ್ ಮಾಡಿದ್ರೆ ಆ ನೋಟಿಫಿಕೇಷನ್ ಬರುತ್ತೆ, ಆ ನೋಟಿಫಿಕೇಷನನ್ನು ಓದಿ, ಅದೊಂದು ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಮತ್ತು ಹಳೆ ಕ್ವಶನ್ ಪೇಪರ್ಗಳು, ಈಗ ಮೊನ್ನೆ ಒಂದು ತಿಂಗಳಿಂದೆ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಯಿತು, ಆ ಹಳೆ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಗಳನ್ನ ನೀವು ಇಟ್ಕೊಂಡ್ರೆ ಈ ಎಕ್ಸಾಮ್ ಬಗ್ಗೆ ಯಾವ ಡೈರೆಕ್ಷನಲ್ಲಿ ನೀವು ಪ್ರಿಪೇರ್ ಆಗಬೇಕು ಅಂತೇಳಿ ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ನೀವು ಇಲ್ಲಿ ಓದ್ತಾ ಇರ್ತಕ್ಕಂಥವ್ರು ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ ಈ ರೀತಿ ನಿಮ್ಮ ಡಿಗ್ರಿ ಸಬ್ಜೆಕ್ಟ್ಗಳನ್ನ ಕೂಡ ಓದ್ತಾ ಇರ್ತೀರಾ. ಸೊ ಆ ಸಬ್ಜೆಕ್ಟ್ಗಳನ್ನು ನೀವು ಏನಾದ್ರು ಆಪ್ಷನಲ್ ತೊಗೋಬೇಕು ಅಂದರೆ ಇನ್ ಡೆಪ್ತ್ ಆಗಿ ಆ ಸಬ್ಜೆಕ್ಟನ್ನು ನೀವು ಈಗಲಿಂದಲೇ ಓದೋದಕ್ಕೆ ಶುರು ಮಾಡಿ, ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಏನಂತ ಅಂದರೆ ಈ ಎಕ್ಸಾಮಿನೇಷನ್, ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ನಾನು ಐ ಎ ಎಸ್ ಅಂತ ಹೇಳ್ತಾ ಇಲ್ಲ, ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಅದು ಐ ಎ ಎಸ್ ಇರ್ಬೋದು, ಕೆ ಎ ಎಸ್ ಇರ್ಬೋದು, ಎಫ್ ಡಿ ಸಿ ಇರ್ಬೋ, ಎಫ್ ಡಿ ಸಿ, ಎಸ್ ಡಿ ಸಿ ಅಥವಾ ಪಿ ಎಸ್ ಸಿ ಎಕ್ಸಾಮಿನೇಷನ್, ಇದು ಎಲ್ಲ ಸಬ್ಜೆಕ್ಟ್ಗಳನ್ನೂ ಒಳಗೊಂಡಿರುತ್ತೆ. ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋರು ಸ್ವಲ್ಪ ಮಟ್ಟಿಗೆ ಸೈನ್ಸ್ ಬ್ಯಾಕ್ಗ್ರೌಂಡ್ಗಳನ್ನು ಕೂಡ ತಾವು ನೋಡಬೇಕಾಗುತ್ತೆ. ಸೈನ್ಸ್ ಬ್ಯಾಕ್ಗ್ರೌಂಡನ್ನು ಸಬ್ಜೆಕ್ಟ್ಗಳನ್ನು ನೀವು 8th, 9th, 10th ಅಥವಾ 1st PUC, 2nd PUC ಲೆವೆಲ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಅಥವಾ ಎಕನಾಮಿಕ್ಸ್, ಹಿಸ್ಟ್ರಿ ಸ್ಟೂಡೆಂಟ್ ಆಗಿರೋ ಎಕನಾಮಿಕ್ಸ್, ಈ ಸಬ್ಜೆಕ್ಟ್ಗಳನ್ನ ಕೂಡ ನೀವು ಓದಬೇಕಾಗುತ್ತೆ. ಅದರಿಂದ ನಿಮ್ಮಲ್ಲಿ ಹಳೆ ಬುಕ್ಗಳೇನಾರ ನೀವು 8th, 9th, 10th ಏನಾರು ಓದಿರೋಗಿದ್ರೆ ಅವನ್ನ ಮತ್ತೊಮ್ಮೆ ಇಟ್ಕೊಂಡು ಒಂದು ಸಲ ರಿವಿಷನ್ ಮಾಡಿ, ಆಗ ನಿಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದೋದಕ್ಕೆ ಅನುಕೂಲ ಆಗುತ್ತೆ. ಅದಲ್ದಲ್ಲೇ ನಮ್ಮ ಕ್ರೀಡೆನ್ಸ್ ಐ ಎ ಎಸ್ ತರಬೇತಿ ಶಾಲೆ ಅವರೇ ಕೂಡ ನಿಮಗೆ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಬಂದು ನಿಮಗೆ ಇದ್ರ ಬಗ್ಗೆ ಮೋಟಿವೇಟ್ ಮಾಡ್ತಿದ್ದಾರೆ. ಇವತ್ತು ಅವ್ರು ಹೇಳಿದ್ರು, ಸರ್ ಒಂದು ನೀವು ನಿಮ್ಮ ಕಡೆಯಿಂದ ಅನೌನ್ಸ್ ಮಾಡಿಸ್ಬೇಕು ಸರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಷ್ಟು ಜನ? 10 ಜನ. 10 ಜನ ಬೆಸ್ಟ್ ಸ್ಟೂಡೆಂಟ್ಗೆ, ಟಾಪರ್ಸ್ಗೆ ಅವರು ಫ್ರೀ ಕೋಚಿಂಗ್ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅನೌನ್ಸ್ ಮಾಡಿ ಸರ್ ಅಂತ ನನಗೆ
ಹೇಳಿದ್ದಾರೆ. ಹಾಗಾಗಿ ಏನೇ ನೀವು ಸಾಧನೆ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್ಗೆ ಎಲ್ಲರೂ ಕೂಡ ಬರ್ತಾರೆ. ಇಲ್ಲಿಂದ 10 ಜನಕ್ಕೆ ಅವರು ಕೂಡ ಒಂದು ಫ್ರೀ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ನೀವು ಏನಾರ ಒಂದು ಅಚೀವ್ ಮಾಡಬೇಕು, ನಾವು ಆ ಪೊಸಿಷನ್ಗೆ ಹೋಗಬೇಕು ಅಂತ ಅಂದರೆ ಡೆಫಿನೆಟ್ ಆಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ನೀವು ಕೆಲಸಕ್ಕೆ ಎಲ್ಲರದ್ದು ಮನೆಯಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಮಟ್ಟದಲ್ಲಿರುತ್ತೆ. ಕೆಲವ್ರ ಮನೆಯಲ್ಲಿ ನೀವು ಓದಿಯಪ್ಪ ಓದಿಸ್ತೀವಿ ಅಂತ ಹೇಳ್ತಾರೆ, ಕೆಲವ್ರ ಮನೆಯಲ್ಲಿ ನೀವೇ ಕೂಡ ಒಂದು 21-22 ವರ್ಷ ಆದಮೇಲೆ ನೀವು ಕೂಡ ನಿಮ್ಮ ಕುಟುಂಬಕ್ಕೆ ಸಪೋರ್ಟ್ ಮಾಡಬೇಕಾಗುತ್ತೆ. ಅದರಿಂದಾಗಿ ನೀವು ಒಂದು ಬೇರೆ ಒಂದು ಸಣ್ಣ ಕೆಲಸ ತಗೊಂಡು ಆ ಕೆಲಸದಲ್ಲಿ ಕೆಲಸ ಮಾಡಿಕೊಂಡು ಕೂಡ ಮುಂದಿನ ಎಜುಕೇಷನನ್ನು ಕಂಟಿನ್ಯೂ ಮಾಡ್ಬೋದು. ಹಾಗಾಗಿ ಇದುವರೆಗೂ ನಾನು ಈ ಎಕ್ಸಾಮಿನೇಷನ್ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿದೆ. ಯಾರಾದರೂ ತಾವುಗಳೇನಾರ ಈ ಎಕ್ಸಾಮಿನೇಷನ್ ಬಗ್ಗೆ ಏನಾದ್ರು ಕ್ವಶನ್ಸ್ಗಳು, ಈಗ ನಾನು ಹೇಳಿರ್ತಕ್ಕಂಥದ್ದು ಓವರ್ ಆಲ್ ವ್ಯೂ ಹೇಳಿದ್ದೀನಿ, ಈ ಎಕ್ಸಾಮಿನೇಷನ್ ಯಾವ ರೀತಿ ನಡೆಯುತ್ತೆ, ಪ್ರಿಲಿಮಿನರಿ, ಮೈನ್ಸು ಮತ್ತು ಇಂಟರ್ವ್ಯೂ, ಏನೇನು ಸಬ್ಜೆಕ್ಟ್ಗಳಿದೆ ಅಂತೇಳಿ ಈಗ ಹೇಳಿರ್ತಕ್ಕಂಥದ್ದು ಸ್ವಲ್ಪ ಭಾಳ ಶಾರ್ಪಾಗಿ ನಾನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನಾರು ಡೌಟ್ಸ್ಗಳಿದ್ರೆ ಮುಕ್ತವಾಗಿ ಕೇಳ್ಬೋದು. ಯಾರು ಬೇರೆಯವ್ರು ಏನಾರು ಬೇಜಾರು ಮಾಡ್ಕೋತಾರೆ ಅಂದ್ಕೋತಾರೆ ಅಂತೇಳಿ ಯಾರು ತಿಳ್ಕೊಬೇಡಿ. ಯಾರು ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕೇಳಿ. ನನಗೆ ನನಗೆ ಕೇಳೋಕ್ಕೆ ನಿಮಗೆ ಮುಜುಗರ ಆದರೆ ನಮ್ಮ ಅನಿಲ್ ಕುಮಾರ್ ಅವರು ಇಲ್ಲೇ ಇರ್ತಾರೆ, ಇದೇ ಊರಿನವ್ರು ಇದ್ದಾರೆ, ಅವ್ರು ಯಾವಾಗಾದರೂ ಸಿಗ್ತಾ ಇರ್ತಾರೆ ನಿಮಗೆ. ಅವ್ರದ್ದು ಮೋಸ್ಟ್ಲಿ ಇನ್ಸ್ಟಿಟ್ಯೂಟ್ ನಂಬರ್ಗಳು ಕೂಡ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ಕೂಡ ಕೇಳಿಕೊಂಡು ನಿಮ್ಮ ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬೋದು. ಯಾರು ಏನಾರು ಕೇಳೋದಿದೆಯಾ? ಆಯಿತು, ನಿಮ್ಗೇನಾರು ಕೇಳಬೇಕು ಅಂದರೆ ಇನ್ನೊಂದು 5 ನಿಮಿಷ ಟೈಮ್ ತೊಗೊಳ್ಳಿ, ಜ್ಞಾಪದಲ್ಲಿ ಇಟ್ಕೊಳ್ಳಿ, ಆಮೇಲೆ ಕೇಳಿ. ಈಗ ಎರಡನೇದಾಗಿ ಬಂದಾಗ ನಾನು ನಿಮ್ಮ ಒಟ್ಟಾರೆ ಯಾವ ರೀತಿ ನೀವು ಯಶಸ್ವಿ ಆಗ್ಬೋದು ಅಥವಾ ನೀವು ಯಾವ ರೀತಿ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡಿದ್ರೆ ಆಗ್ಬೋದು. ಎಕ್ಸಾಮಿನೇಷನ್ ಒಂದೆಲ್ಲ ಒಂದು ಲೈಫಲ್ಲಿ ಏನಾದರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅಥವಾ ಒಂದು ಅಚೀವ್ ಮಾಡಬೇಕು ಅಂದರೆ ಏನೇನು ಮಾಡಬೇಕು ಮುಖ್ಯವಾಗಿ? ಈಗ ಎಲ್ಲರೂ ಕೂಡ ಹೇಳಿದ್ದಾರೆ ನೀವು ಕಷ್ಟಪಟ್ಟು ಓದಿದ್ರೆ ಇವತ್ತು ಮುಂದೆ ನೀವು ಚೆನ್ನಾಗಿರ್ಬೋದು ಅಂತ. ಆದರೆ ಯಾವ ರೀತಿ ನೀವು ಚೆನ್ನಾಗಿರ್ತೀರಾ, ಯಾವ ರೀತಿ ನೀವು ಕಷ್ಟಪಟ್ಟು ಓದಬೇಕು ಅನ್ನೋದು ಒಂದು ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಈಗ ನೀವೆಲ್ಲರೂ ಕೂಡ ಎಷ್ಟು ಜನ ಕಾಳ್ಗೆ ಊರಿನವ್ರು ಇದ್ದಾರೆ ಕೈ ಎತ್ತಿ? ಕಾಳ್ಗಿ ಈ ಟೌನ್ನವ್ರು, ಟೌನ್ ಏನಂತ ಹೇಳ್ತಾರೆ ಅವ್ರು ಬಿಟ್ಟು ಹೊರಭಾಗದಿಂದ ಯಾರ್ಯಾರು ಬರ್ತಿರೋ ಕೈ ಎತ್ತಿ? ಓಕೆ, ಎಲ್ಲರೂ ಹೊರಗೆ. ಕೆಲವರು 5 ಕಿಲೋಮೀಟರ್ ದೂರದಿಂದ ಬರ್ತಾರೆ, ಕೆಲವರು 10 ಕಿಲೋಮೀಟರ್. ಹಾಸ್ಟೆಲ್ ಇದೆಯಾ ಇಲ್ಲಿ? ಇಲ್ಲ ಇಲ್ಲ, ಹಾಸ್ಟೆಲಲ್ಲಿ ಇರೋರು ಯಾರು ಇಲ್ಲ. ಅಥವಾ ಬೇರೆ ನಿಮ್ಮ ರಿಲೇಟಿವ್ಗಳ ಮನೆಗಳಲ್ಲಿದ್ದು ಇಷ್ಟೆಲ್ಲ ಕಷ್ಟಪಟ್ಟು ನೀವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರ. ಈಗ ನೀವು ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಬೆಳಿಗ್ಗೆ ಬರ್ತೀರಾ, ನಾವು ಏನೋ ಟೀಚರ್ಸ್ ಹೇಳ್ತಾರೆ ಹೋಗ್ತೀವಿ, ಈ ರೀತಿ ಮಾಡೋದು ಒಂದು ಪಕ್ಷ ಇದ್ದರೆ, ಎರಡನೇದು ನಿಮಗೆ ನಿಮ್ಮ ಮನಸ್ಸಲ್ಲೇ ಒಂದು ಇರುತ್ತೆ, ಅಯ್ಯೋ ನಾನು ಮುಂದೆ ಈ ರೀತಿ ಓದಬೇಕು, ಹಿಂದೆ ನಾನು ಆಫೀಸರ್ ಆಗಬೇಕು, ಇಲ್ಲ ನಾನು ಇಷ್ಟು ಒಳ್ಳೆ ಬಿಸ್ನೆಸ್ ಮಾಡಬೇಕು, ಇಲ್ಲ ನಾನು ಲೆಕ್ಚರರ್ ಆಗಬೇಕು, ಇಲ್ಲ ನಾನು ರಿಸರ್ಚ್ ಮಾಡಬೇಕು, ಈ ರೀತಿ ಒಂದು ಏನೇನೋ ಇದಿರುತ್ತೆ. ಯಾವುದೇ ಒಬ್ಬ ಮನುಷ್ಯ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಏನಾರೋ ಒಂದು ಗುರಿ ಇಟ್ಟಿರೋದು ಮುಟ್ಟಬೇಕು ಅಂತಂದರೆ ಮೊದಲು ನೀವೇನು ಮಾಡ್ಕೋತೀರಾ, ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆ ಒಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಲೇ ಹೋದರೆ ನಿಮಗೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂದ್ಕೊಂಡಿರಾ ಅದು ಸಾಧನೆ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ನೀವೇನು ಮಾಡ್ಕೋಬೇಕು ಅಂತಿದ್ರೆ ಅದು ನಿಮ್ಮ ತಲೆಯಲ್ಲಿ ಕನಸು ಕಾಣಬೇಕು ಅಂತ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇರ್ತಾರೆ ಯಾವಾಗಲೂ. ನಮ್ಮ ಮಾಜಿ ರಾಷ್ಟ್ರಪತಿ ಆದಂಥ ಶ್ರೀ ಅಬ್ದುಲ್ ಕಲಾಂ ಸರ್ ಅವರು ಯಾವಾಗಲೂ ಹೇಳ್ತಾರೆ, ನೀವೇನಾದ್ರು ಅಚೀವ್ ಮಾಡಬೇಕು ಅಂದರೆ ಫಸ್ಟ್ ಯು ಹ್ಯಾವ್ ಟು ಡ್ರೀಮ್ ಅಬೌಟ್ ದಟ್ ಅಂತ. ಅಂದರೆ ನೀವೇನು ಮಾಡಬೇಕು ಅನ್ನೋದು ಕನಸು ಕಾಣಬೇಕು ಅಂತ, ರಾತ್ರಿ ಹೊತ್ತು ಕನಸಲ್ಲ ಅದು, ಬೆಳಗ್ಗೆ ಹೊತ್ತು ಕೂಡ ಕಾಣಬೇಕು. ನೀವು ಎಲ್ಲೋ ಕೂತ್ಕೊಂಡ್ರು ಅದ್ರ ಬಗ್ಗೆ ನಿಮ್ಮ ತಲೆಯಲ್ಲಿ ಕನಸು ಅಂತ ಅಂದರೆ ನಿದ್ದೆ ಮಾಡಿದಾಗ ಮಾತ್ರ ಬರ್ತಕ್ಕಂಥ ಕನಸಲ್ಲ. ಯಾವಾಗ ನೀವು ನಿಂತಿರಲಿ, ಕೂತಿರಲಿ, ಊಟ ಮಾಡ್ತಾ ಇರಲಿ, ನಾನು ಕ್ಲಾಸಲ್ಲಿ ಪಾಠ ಕೇಳೋ ಟೈಮ್ ಬಿಟ್ಟು ಮಿಕ್ಕಿ ಟೈಮಲ್ಲಿ ಯಾವುದೇ ಟೈಮಲ್ಲೂ ನಿಮ್ಗೆ ಅದು ನಾನು ಮುಂದೆ ಏನು ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಯಾವಾಗಲೂ ಕೂಡ ಸೌಂಡ್ ಮಾಡ್ತಾ ಇರಬೇಕು. ಹೌದು, ನಾನು ಮುಂದೆ IAS ಆಫೀಸರ್ ಆಗಲೇಬೇಕು, ಇಲ್ಲ ನಾನು ಮುಂದೆ ಒಬ್ಬರು ಒಳ್ಳೆ ಲೆಕ್ಚರರ್ ಆಗಬೇಕು, ಇಲ್ಲ ನಾನು ಒಳ್ಳೆ ಬಿಸ್ನೆಸ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ತಲೆ ತಿನ್ನಬೇಕು ಅಂತ ಹೇಳ್ತಿರಲ್ಲ, ಹಂಗೆ ತಲೆಯಲ್ಲಿ ನಿಮ್ಗೆ ಅದೊಂಥರ ಯೋಚನೆ ಯಾವಾಗಲೂ ಬರ್ತಾ ಇರಬೇಕು. ಆ ಯೋಚನೆ ಬಂದರೆ ಮಾತ್ರ ನೀವು ಅದನ್ನು ಸಾಧನೆ ಮಾಡೋದಕ್ಕಾಗುತ್ತೆ. ಆ ಯೋಚನೆ ಬಂದಾಗ ಏನಾಗುತ್ತೆ, ಆ ಯೋಚನೆ ಬಂದಿದ್ದು ಏನು ನಿಮ್ಗೆ ಯೋಚನೆ ಬಂದಿದೆ, ಆಫೀಸರ್ ಆಗಬೇಕು ಅಂತಿರ್ಬೋದು ಅಥವಾ ಬೇರೆ ಏನಾರು ಆಗಿರ್ಬೋದು, ಆ ನಿಟ್ಟಿನಲ್ಲಿ ನೆಕ್ಸ್ಟ್ ನೀವು ಪ್ರಿಪ್ರೇಷನನ್ನು ಶುರು ಮಾಡಬೇಕು. ಓಕೆ, ನಾ ಇವತ್ತಿಂದ ನೀವು ಅಂದ್ಕೊಂಡಿದ್ದೀರಾ ನಾನು ಇವತ್ತಿಂದ ನಾನು UPSC ಪ್ರಿಪೇರ್ ಆಗಬೇಕು, ಇದೊಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ನಾನು ಹೇಳ್ತೀನಿ. ಈ ನೀವು UPSC ಪ್ರಿಪೇರ್ ಆಗಬೇಕು ಅಂತ ಅಂದರೆ ನೀವು UPSC ಮಾಡಿ ನಾನು IAS ಆಫೀಸರ್ ಆಗಬೇಕು ಅಂತ ಅಂದ್ಕೊತಾ ಇದ್ದೀರಾ. ಆಗಬೇಕು ಅಂತಂದರೆ ಏನು ಮಾಡಬೇಕು, ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಫಸ್ಟು ನೀವು ಕನಸು ಕಾಣಬೇಕು,
ಎರಡನೇ ನೀವೇನು ಮಾಡಬೇಕು ಅಂದ್ಕೊಂಡಿದ್ರೋ ಆ ನಿಟ್ಟಿನಲ್ಲಿ ಡೆಫಿನೆಟ್ಟಾಗಿ ಅವತ್ತಿನಲ್ಲೇ ನೀವು ಪ್ರಿಪ್ರೇಷನನ್ನು ಶುರು ಮಾಡಬೇಕು. ಈಗ ನೀವು ಪಿ ಎಸ್ ಸಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನು ಮಾಡಬೇಕು? ನೆಕ್ಸ್ಟ್ ಡೇ ಬಂದಾಗಿಂದ ನೀವು ನ್ಯೂಸ್ ಪೇಪರನ್ನು ಓದಬೇಕು, ನಿಮಗೆ ಈ ಎಕ್ಸಾಮ್ ಬಗ್ಗೆ ಹೆಚ್ಚು ಹೆಚ್ಚು ವಿಷಯಗಳನ್ನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು. ಸ್ಟೂಡೆಂಟ್ಸ್ ಐ ಎ ಎಸ್ ಅಕಾಡೆಮಿ ಥರದ ಅಕಾಡೆಮಿಗಳಲ್ಲಿ ಯಾರ ಇದ್ದರೆ ನಿಮಗೆ ಗೈಡ್ ಮಾಡೋರಿದ್ರೆ ಅವ್ರ ಜೊತೆ ಟಚಲ್ಲಿರಬೇಕು. ನಿಮ್ಮ ಈ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ ಅದನ್ನು ನೆಟ್ಟಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಎಲ್ಲರ ಹತ್ರನೂ ಮೊಬೈಲ್ ಇದೆ ಅಲ್ಲ, ಇದೆಯಾ? ನಿಮ್ಮಲ್ಲಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸ್ ಹತ್ರ ಅಂತೂ ಮೊಬೈಲ್ ಇದ್ದೇ ಇರುತ್ತೆ, ನಿಮ್ಮ ಮನೇಲಿ ಒಂದು ಮೊಬೈಲ್ ಇದ್ದೇ ಇರುತ್ತೆ, ನೆಟ್ ಪ್ಯಾಕ್ ಅಂತೂ ಇದ್ದೇ ಇರುತ್ತೆ. ಅದನ್ನು ಬೇರೆ ಬೇರೆ ಕೆಟ್ಟದಕ್ಕೆ ಅಥವಾ ಉಪಯೋಗಕ್ಕೆ ಬಾರದಿಲ್ಲದಕ್ಕೆ ಉಪಯೋಗಿಸ್ಕೊಳ್ಳೋದ್ರ ಬದಲು ನೀವು ಏನು ಕನ್ಸ್ಕೊಂಡಿದ್ದೀರ, ನಾನು ಈ ಎಕ್ಸಾಮಿನೇಷನ್ ಪ್ರಿಪೇರ್ ಆಗಬೇಕಾದಂಥ ಏನು ಸಬ್ಜೆಕ್ಟ್ಗಳ ಮಾಹಿತಿ ಇರ್ಬೋದು, ನೋಟಿಫಿಕೇಶನ್ ಇರ್ಬೋದು, ಅವ್ನು ಡೌನ್ಲೋಡ್ ಮಾಡ್ಕೋಬೇಕು. ನಿಮ್ಮದು 7-8-9 ಹತ್ರದ್ದು ಸೈನ್ಸ್ ಬುಕ್ಗಳನ್ನ ತಗೊಂಡು ಓದತ್ತದಿರ್ಬೋದು. ಈ ರೀತಿಯಾಗಿ ನೀವು ಪ್ರಿಪ್ರೇಷನ್ನ ಈಗಲಿಂದ ಶುರು ಮಾಡಿದ್ರೆ, ಮತ್ತು ಯಾರು ಒಂದು ಆಪ್ಷನಲ್ ಸಬ್ಜೆಕ್ಟ್ ಅಂತ ಹೇಳಿದೆ, ಆ ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ಏನು ನಾನು ಇನ್ನೂ ಡೆಪ್ತಾಗಿ ಸ್ಟಡಿ ಮಾಡೋದಕ್ಕೆ ನಿಮ್ಮ ಲೈಬ್ರರಿನಲ್ಲಿ ಬುಕ್ ಇರುತ್ತೆ. ನೀವೀಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಸ್ಟೂಡೆಂಟ್ ಎಷ್ಟು ಜನ ಇದ್ದೀರಿ ಕೈ ಎತ್ತಿ? ಓಕೆ, ನೀವೆಲ್ಲ ಹಿಸ್ಟ್ರಿಯನ್ನು ಓದಿದ್ರ. ನೀವು ಹಿಸ್ಟ್ರಿ ಓದಬೇಕಾದ್ರೆ ಡಿಗ್ರಿ ಸಬ್ಜೆಕ್ಟಲ್ಲಿ ಏನು ಓದ್ತೀರ ಆ ಬಗ್ಗೆ ಓದ್ತೀರ. ನೀವು ಯು ಪಿ ಎಸ್ ಸಿಗೆ ಓದಬೇಕು ಅಂತ ಅಂದರೆ ಕರ್ನಾಟಕ ಹಿಸ್ಟ್ರಿ ಸಬ್ಜೆಕ್ಟ್ ಇದೆಯಾ ನಿಮಗೆ? ಯಾವ ಬುಕ್ ಓದ್ತೀರ? ಸೂರ್ಯಕಾಂತ್ ಕಾಮತ್ ಓದ್ತೀರ ಅಥವಾ ನಿಮ್ಮ ಸಿಲೆಬಸ್ ಏನು? ಇದು ಇಂಗ್ಲೀಷ್ ಮೀಡಿಯಂ ಕಾಲೇಜ್ ಕನ್ನಡ ಮೀಡಿಯಂ ಕಾಲೇಜ್? ಕನ್ನಡ. ಪಾಲಕ್ಷ ಅವ್ರ ಬುಕ್ ಓದ್ತೀರಾ ಬರೀ, ಅಥವಾ ನಿಮ್ಮ ಸಿಲೆಬಸ್ ಬುಕ್ ಅಲ್ಲಿ ಇರ್ತಕ್ಕಂಥದ್ದು ಮಾತ್ರ ಓದ್ತೀರಾ? ಸಿಲೆಬಸ್ ಇದೆಯಾ ಅಥವಾ ಇವ್ರಿಗೆ? ಓಕೆ, ಈ ಆ ಸಬ್ಜೆಕ್ಟ್ ಬಗ್ಗೆ ಒಂದು ಸ್ವಲ್ಪ ಇನ್ಡೆಪ್ತ್ ಆಗಿ ಬರೆದಿರ್ತಕ್ಕಂಥ ಬುಕ್ಕು. ನೀವೀಗ ಹಿಸ್ಟ್ರಿ ಬಗ್ಗೆ ನಾನು ಮಾತಾಡಬೇಕಾದ್ರೆ, ಏನ್ಷಿಯಂಟ್ ಹಿಸ್ಟ್ರಿ ರೋಮಿಳಾ ಥಾಪರ್ ಅಂತ ಹೆಸರು ಕೇಳಿದ್ರೆ ಯಾರ್ದಾರ ಹಿಸ್ಟೋರಿಯಂದು, ಅವ್ರ ಬುಕ್ ಇರುತ್ತೆ, ಆ ಬುಕ್ಗಳನ್ನು ತಗೊಂಡು ಓದಬೇಕು. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಬಂದಾಗ ಬಿಪಿನ್ ಚಂದ್ರ ಅಂತ ಒಬ್ರು ಬುಕ್ ಬರೆದಿದ್ದಾರೆ, ಅಂಥ ಬುಕ್ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಬುಕ್ಗಳು ಬರೆದಿದ್ದಾರೆ. ಅಂಥ ಬುಕ್ಗಳನ್ನು ನೀವು ಓದಬೇಕು. ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಇನ್ಡೆಪ್ತ್ ಆಗಿ ಓದಿದ್ರೆ ಈಗಲಿಂದಲೇ ನಿಮ್ಗೆ ಓದಿದ್ರೆ ಒಂದು ಅಡ್ವಾಂಟೇಜ್ ಇರುತ್ತೆ. ಹಾಗಾಗಿ ಇದು ಒಂದು ಹಿಸ್ಟ್ರಿಗೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, ಯಾಕಂದರೆ ನಾನು ಯು ಪಿ ಎಸ್ ಸಿಗೆ ಆಪ್ಷನಲ್ ತೊಗೊಂಡಿದ್ದು ನನ್ನ ಹಿಸ್ಟ್ರಿ ಮತ್ತು ಕನ್ನಡ ಲಿಟ್ರೇಚರ್. ಹಾಗಾಗಿ ನಾನು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆದರೂ ಕೂಡ ನಾನು ಹಿಸ್ಟ್ರಿ ಮತ್ತು ಕನ್ನಡ ಲಿಟ್ರೇಚರ್ ಎರಡನೇ ಸಬ್ಜೆಕ್ಟನ್ನ ನಾನು ಈ ಆಪ್ಷನಲ್ ಸಬ್ಜೆಕ್ಟ್ ಆಗಿ ತೊಗೊಂಡೆ. ಹಾಗಾಗಿ ಈ ರೀತಿ ಯಾವುದೇ ಒಂದು ಸಬ್ಜೆಕ್ಟನ್ನು ನೀವು ಈಗ ಚೂಸ್ ಮಾಡಿದ್ರೆ, ಜಿಯೋಗ್ರಫಿ, ಜಿಯೋಗ್ರಫಿ ಎಷ್ಟು ಜನ ಇದ್ದೀರಾ? ಭೂಗೋಳ ಶಾಸ್ತ್ರ ಕೈ ಎತ್ತಿ ಇದ್ದಾರ? ಇಲ್ಲಿ ಇಲ್ಲಿ ಆಪ್ಷನ್ಸ್ ಇಲ್ಲ. ಎಕನಾಮಿಕ್ಸ್ ಇದೆಯಲ್ಲ ಇಲ್ಲಿ, ಅಲ್ಲ ಎಕನಾಮಿಕ್ಸ್ ಇದೆಯಾ ಇಲ್ಲಿ? ಎಕನಾಮಿಕ್ಸ್ ಎಷ್ಟು ಜನ ಇದ್ದೀರಾ ಕೈ ಎತ್ತಿ ಒಂದು ಸ್ವಲ್ಪ? ಇಲ್ಲ, ಎಕನಾಮಿಕ್ಸ್ ಕಡಿಮೆ ಇದ್ದಾರೆ. ಓಕೆ ಆಯಿತು, ನೀವು ಯಾವ ಸಬ್ಜೆಕ್ಟನ್ನು ಓದ್ತೀರಾ ಆ ಸಬ್ಜೆಕ್ಟನ್ನು ಇನ್ಡೆಪ್ತ್ ಆಗಿ ಆ ನಾಲೆಡ್ಜನ್ನು ನೀವು ತಗೋಬೇಕಾಗುತ್ತೆ. ಇದೊಂದೇ ಎಕ್ಸಾಮ್ಗಲ್ಲ, ನೀವು ಪಿ ಎಸ್ ಎ ಎಕ್ಸಾಮ್ಗಳು ಕೂಡ ಈ ದಿನದಲ್ಲಿ ಅಷ್ಟೊಂದು ಟಫ್ ಇರುತ್ತೆ ಎಕ್ಸಾಮಿನೇಷನ್. ಪಿ ಎಸ್ ಎ ಇರ್ಬೋದು, ಎಫ್ ಡಿ ಎಫ್ ಡಿ ಸಿ ಇರ್ಬೋದು, ಕೆ ಎ ಎಸ್ ಎಕ್ಸಾಮಿನೇಷನ್ ಇರ್ಬೋದು, ಯಾವುದೇ ಎಕ್ಸಾಮಿನೇಷನ್ ಬಂದರೂ ಇಷ್ಟು ಇನ್ಡೆಪ್ತ್ ಆಗಿ ನೀವು ಸಬ್ಜೆಕ್ಟ್ನ ಓದಬೇಕು. ಒಂದು, ನೀವು ಏನು ಮಾಡಬೇಕು ಅಂತೀರೋ ಅದು ಕನಸು ಕಾಣಬೇಕು. ಎರಡನೇದು, ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು. ಮೂರನೇದು, ನೀವು ಪ್ರಯತ್ನ ಪಡ್ತಿದ್ದಂಗೆ ಆಗುತ್ತೆ ಅಂತೇನಿಲ್ಲ, ಪ್ರಯತ್ನ ಪಟ್ಟರೂ ಕೂಡ ಸಾಕಷ್ಟು ಸಲ ನೀವು ಸೋಲ್ತೀರ, ಸಾಕಷ್ಟು ಸಲ ನೀವು ಫೇಲ್ ಆಗ್ತೀರ. ಆ ಫೇಲ್ ಆದರೂ ಕೂಡ ಮತ್ತೆ ನಾನು ಇಲ್ಲ ಪಾಸ್ ಆಗ್ತೀನಿ ಅಂತ ಒಂದು ಆತ್ಮವಿಶ್ವಾಸವನ್ನು ನೀವು ರೂಢಿಸ್ಕೋಬೇಕು. ನಾನು ಸಾಕಷ್ಟು ಸಂದರ್ಭದಲ್ಲಿ ನೋಡ್ತಕ್ಕಂಥದ್ದು ಏನಂತ ಅಂದರೆ, ಏನು ನಗರದ ವಿದ್ಯಾರ್ಥಿಗಳಿಗೂ ಹಳ್ಳಿ ವಿದ್ಯಾರ್ಥಿಗಳಿಗೂ ಏನೇ ಒಂದೇ ಒಂದು ಶಾರ್ಟೇಜ್ ಅಂತ ಅಂದರೆ, ನೀವು ಅವ್ರಿಗಿಂತ ಭಾಳ ಇಂಟೆಲಿಜೆಂಟ್ ಇದ್ದೀರ, ಅವ್ರಿಗಿಂತ ನಿಮಗೆ ಹಾರ್ಡ್ ವರ್ಕ್ ಮಾಡೋಂಥ ಒಂದು ಮನಸ್ಥಿತಿ ಇದೆ, ಅವರಲ್ಲಿಗಿಂತ ನೀವು ಯಾವುದ್ರಲ್ಲಿ ಕಡಿಮೆ ಇದ್ದೀರ ಏನಾದ್ರು ಗೊತ್ತಿದೆಯಾ ನಿಮಗೆ? ಓನ್ಲಿ ಒಂದೇ ಒಂದು ತಿಂಗಳು, ನಿಮಗೆ ಆತ್ಮವಿಶ್ವಾಸ, ಆತ್ಮವಿಶ್ವಾಸದಲ್ಲಿ ಮಾತ್ರ ನೀವು ಕಡಿಮೆ ಇದ್ದೀರ, ಅದು ಬಿಟ್ಟರೆ ಇನ್ಯಾವುದ್ರಲ್ಲೂ ಕೂಡ ಕಡಿಮೆ ಇಲ್ಲ. ಅದರಿಂದಾಗಿ ನಾನು ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳೇ ಒಂದೇನೆ, ಯಾವುದೇ ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಕಳ್ಕೊಬೇಡಿ. ನೀವು ಏನು ಅನ್ಕೋಬೇಕು ಅಂದ್ಕೊಂಡಿದ್ದೀರಾ, ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಡೆಫಿನೆಟ್ಟಾಗಿ ನಿಮ್ಗೆ ಇಲ್ಲಿ ಮಾಡೋಕ್ಕಾಗುತ್ತೆ. ಅದರಿಂದಾಗಿ ಆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿಯನ್ನು ನಿಮ್ಮ ತಲೆಯಿಂದ ತೆಗೆದಾಕಿ, ಅದನ್ನು ತೆಗೆದಾಕಿದ್ರೆ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಆತ್ಮವಿಶ್ವಾಸದಲ್ಲಿ ಮಾತ್ರ ನಮ್ಮ ಹಳ್ಳಿ ಹುಡುಗರು ಕಡಿಮೆನೇ ಇದ್ದರೆ, ಅವ್ರು ಸ್ವಲ್ಪ ಅವ್ರು ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಂಗೆ ನೀವು ಕಡಿಮೆ, ಓ ನನಗೇನು ಗೊತ್ತೇ ಇಲ್ಲ ಅಂತ. ಸೊ ಇಂಗ್ಲೀಷ್ ಒಂದು ಭಾಷೆ, ನಮ್ಮ ಕನ್ನಡ ಭಾಷೆ ಥರ ಇಂಗ್ಲೀಷ್ ಒಂದು ಭಾಷೆ, ನಿಮ್ಮ ಮಾತೃಭಾಷೆ ಕನ್ನಡ ಇದೆ, ನಿಮ್ಮ ಮಾತೃಭಾಷೆ ಇಂಗ್ಲೀಷ್ ಅಲ್ಲ, ಅದು ಇಂಗ್ಲೀಷ್ ಬೇರೆ ಭಾಷೆ, ಆ ಭಾಷೆ ಕಲಿಯೋಕ್ಕೆ ಪ್ರಯತ್ನ ಪಡಿ. ಅದು ಕಲ್ತಿಲ್ಲ ಅಂತೇಳಿ ನಿಮ್ಮ ಆತ್ಮವಿಶ್ವಾಸನ ಯಾರು ಕೂಡ ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹೌದು, ಇಂಗ್ಲೀಷಿನ ಅವಶ್ಯಕತೆ ಇದೆ ನಮಗೆ,
ಕೆಲವು ಕಡೆ ಕೆಲಸ ಮಾಡೋದಕ್ಕೆ ಬೇಕಾಗ್ಬೋದು, ಕೆಲವು ಕಡೆ ನಿಮಗೆ ನಾಲೆಡ್ಜ್ ಗೇನ್ ಮಾಡೋಕ್ಕೆ ಬೇಕಾಗ್ಬೋದು. ಆದರೆ ಇಂಗ್ಲೀಷ್ ಬರಲ್ಲ ಅನ್ನೋ ಒಂದೇ ಒಂದು ಕಾರಣ ನಿಮ್ಮ ಆತ್ಮವಿಶ್ವಾಸನ ಕಡಿಮೆ ಮಾಡಬಾರ್ದು. ಮತ್ತು ನಾವು ಇನ್ನು ಬೇರೆ ಬೇರೆ ಕಾರಣಕ್ಕೋಸ್ಕರ ನಿಮ್ಮ ಆತ್ಮವಿಶ್ವಾಸನ ಕಳ್ಕೊಳಕ್ಕೆ ಹೋಗ್ಬೇಡಿ. ಅದರಿಂದಾಗಿ ಯಾವತ್ತೇ ಆಗಲಿ ಅದು ನೀವು ಡಿಗ್ರಿ ಮುಗಿದಿದ್ದ ಸಂದರ್ಭ ಆಗಿರ್ಬೋದು, ಆಮೇಲೆ ಇನ್ನೊಂದು ಮುಖ್ಯವಾದಂತ ಹೇಳ್ತೀನಿ, ಕೆಲವು ಸಂದರ್ಭದಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಮಾತ್ರ ಲೈಫಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಅಂದ್ಕೊಂತಾರೆ. ಜಾಸ್ತಿ ಮಾರ್ಕ್ಸ್ ತೊಗೊಂಡವ್ರು ಲೈಫಲ್ಲಿ ಸಕ್ಸಸ್ ಆಗ್ತಾರೆ ಅಂದರೆ ಅವ್ರಿಗೊಂದು ಸೆಕ್ಯೂರಿಟಿ ಇರುತ್ತೆ. ಆದರೆ ಮಾರ್ಕ್ಸ್ ನೀವು ಯಾವುದೋ ಕಾರಣಕ್ಕೆ ತೆಗಿಯೋಕ್ಕಾಗಿರಲ್ಲ, ನಿಮ್ಗೆ ಯಾವುದೋ ಸೆಕೆಂಡ್ ಪಿ ಯು ಸಿನಲ್ಲಿ ನಿಮ್ಮ ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ನಿಮ್ಗೆ ಏನೋ ಜ್ವರ ಬಂದಿರುತ್ತೆ, ನಿಮ್ಗೆ ಯಾರೋ ಬೇರೆ ಕಾರಣ ಪೇರೆಂಟ್ಸ್ದು ಅಥವಾ ಬೇರೆ ಮನೆಯಲ್ಲಿ ಒಂದು ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆಗಳಿಂದಾಗಿ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ. ಹಾಗಾಗಿ ಮಾರ್ಕ್ಸ್ ಒಂದೇ ಲೈಫಲ್ಲಿ ಇಂಪಾರ್ಟೆಂಟ್ ಅಲ್ಲ, ಮುಖ್ಯವಾಗಿ ನಿಮಗೆ ಲೈಫಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಒಳ್ಳೆ ಡೈರೆಕ್ಷನ್ನು, ತಪ್ಪು ಮಾಡಿದಲ್ಲಿ ಸರಿದಾರಿನಲ್ಲಿ ಹೋಗೋಂಥ ಒಂದು ಡೈರೆಕ್ಷನ್ನು. ಎರಡನೇದು ಒಂದು ಆತ್ಮವಿಶ್ವಾಸ, ನಾನು ಏನೇ ಮಾಡಿದ್ರು ಕೂಡ 100% ನಾನು ಕಮಿಟ್ ಆಗಿ 100% ಹಾರ್ಡ್ ವರ್ಕಲ್ಲಿ ಮಾಡ್ತೀನಿ, ನಾನು ಸಕ್ಸಸ್ ತೊಗೊಂಡೇ ತಗೋತೀನಿ ಅಂತ ಒಂದು ಆತ್ಮವಿಶ್ವಾಸ ನೀವಲ್ಲಿ ಇದ್ದರೆ ಡೆಫಿನೆಟ್ ಆಗಿ ನೀವು ಲೈಫಲ್ಲಿ ಸಕ್ಸಸ್ ಆಗ್ಬೋದು. ಅದರಿಂದಾಗಿ ಈ ಎರಡೂ ವಿಷಯದ ಬಗ್ಗೆ ತಾವೆಲ್ಲರೂ ಕೂಡ ಹೆಚ್ಚು ಗಮನ ಹರಿಸಿ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟನ್ನು ತಗೊಂಡ್ರಿ, ಅಂದರೆ ನಿಮ್ಮ ಏನು ವ್ಯಕ್ತಿತ್ವವನ್ನು ಆ ನಿಟ್ಟಿನಲ್ಲಿ ರೂಢಿಸ್ಕೋತಾ ಹೋದರೆ ಡೆಫಿನೆಟ್ ಆಗಿ ನೀವು ಸಕ್ಸಸ್ ಆಗೇ ಆಗ್ತೀರ. ಯಾವತ್ತೂ ನೀವು ಕಾನ್ಫಿಡೆನ್ಸ್ ಕಳ್ಕೊಳಕ್ಕೆ ಹೋಗ್ಬೇಡಿ. ಹಂಗಂತ ಕಾನ್ಫಿಡೆನ್ಸ್ ಕಳ್ಕೊಳಕ್ಕೆ ಹೋಗ್ಬೇಡಿ ಅಂದರೆ ಅರೋಗೆಂಟ್ ಆಗಿ ಅಂತ ನಾನು ಹೇಳ್ತಾ ಇಲ್ಲ. ಯಾರ ಜೊತೆ ಮೃದುವಾಗಿ ವರ್ತಿಸ್ಬೇಕಾಗುತ್ತೆ, ಯಾರ ಜೊತೆ ನಾವು ಸಾವಧಾನವಾಗಿ ವರ್ತಿಸ್ಬೇಕಾಗುತ್ತೆ ವರ್ತಿಸ್ಲೇಬೇಕಾಗುತ್ತೆ. ಕಾನ್ಫಿಡೆನ್ಸ್ ತಗೊಳ್ಳಿ, ಆತ್ಮವಿಶ್ವಾಸ ತಗೊಳ್ಳಿ ಅಂದರೆ ನಾವು ಅರೋಗೆಂಟಾಗಿ ವರ್ತಿಸತ್ತಲ್ಲ. ಯಾವುದೇ ಸಂದರ್ಭ ಬಂದರೂ ನಾನು ಈ ವಿಷಯದಲ್ಲಿ ಈ ಸಂದರ್ಭದಲ್ಲಿ ನಾನು ಫೇಲ್ ಆಗಲ್ಲ, ನಾನು ಇದೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ಸರಿದಾರಿನಲ್ಲಿ ಇರೋದ್ರಿಂದ ನಾನು ಅಚೀವ್ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇದ್ದರೆ ಡೆಫಿನೆಟ್ ಆಗಿ ನೀವೇನು ಅಂದ್ಕೊಂಡಿದ್ದೀರಾ, ನೀವು ಆಫೀಸರ್ ಆಗಬೇಕು ಅಂದ್ಕೊಂಡಿದ್ದೀರೋ ಅಥವಾ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂದ್ಕೊಂಡಿದ್ದೀರೋ ಅಥವಾ ಬೇರೆ ಒಂದು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ರೀತಿ ಹಾಗೇ ಆಗ್ತೀರಾ ಅಂತೇಳಿ ನನಗೆ ನಿಮ್ಮೆಲ್ಲರ ಮೇಲೆ ವಿಶ್ವಾಸ ಇದೆ. ಎಲ್ರಿಗೂ ಕೂಡ ಆ ಭಾರತಾಂಬೆ ಒಳ್ಳೇದು ಮಾಡಲಿ, ಎಲ್ಲರೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ನೀವು ಹೋಗಲಿ ಅಂತ ನಾನು ಮತ್ತೊಮ್ಮೆ ದೇವರಲ್ಲಿ ಕೇಳ್ಕೊತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್.